ಪಾಂಚಿನ್ ಬತ್ ಅಂದ್ರೆ ಹುಬ್ಬನೂರ್ ಕಡೆ ಎಲ್ಲಾರು ಲಕ್ಷ ಇರ್ತೈತೆ. ಅವ್ರ ಕೈ ಹಿಂಗ್ ಮಾಡುದು ಹಂಗ ಮಾರಿಗೆ ಏರುದು ಇಡುದು ಇಲ್ಲಿ ಹುಬ್ಬನೂರಾಗ ನಿಮ್ಮವ್ವ ನಿಮ್ಮಪ್ಪ ಗೌಡ್ ಮನ್ಯಾಗ ಜೀತಾ ನಿಂತು ದುಡಿತಾರ ಖರೆ. ತವ್ರ ಮನ್ಯಾಗ ಬರ್ತಾನ ಗಂಡ ಶ್ರೀಮಂತ ಕೈತಿರೆ ಅಲ್ಲಿ ತುಪ್ಪ ಸಕ್ಕರೆ ತಿಂದು ಗಂಡನ ಮನ್ಯಾಗ ಸರಿ. ಹುಬ್ಬನೂರಿಗೆ ಬಂದ ತವ್ರ ಮನ್ಯಾಗ ಏಂತ ಉಪ್ಪಾರ ರೊಟ್ಟಿ ತಿನ್ನುದು ಸರಿನು ಹೋಗುಳ ಅದಕ್ಕೆ ಯಾವ ತವ್ರ ಮನೆ ಶ್ರೇಷ್ಠ ಹಿಂಗ್ಯಾಕ್ ಬರ್ತಾ ನೀವ ಯಾನ್ ಹೇಳ್ರಿ ಹಿಂಗ್ಯಾಕೋ ಬ್ಯಾಟಿ ಹುಡುಗ ಅವನ ಉಪ್ಪಾರ ರೊಟ್ಟಿ ಅಂದ್ರು ಅದಕ್ಕೆ ಹೇನ ಅಷ್ಟು ಪ್ರೀತಿ ಇರ್ತಾ ಅದ್ರಾಗ. ಅದಕ್ಕೆ ಮತ್ತಪ್ಪನ ತಾಯಿ ಇದ್ರೆ ತವ್ರು ಹೆಚ್ಚತ್ತಂದ್ರೆ ಜನಪದ ಹಾಡು ಬೇರೆ ಏನಾರ ಜನಪದ ಹಾಡಿದ್ರೆ ಹೂವಿನ ಪರಕಾರ ಹಾಡು ಬೇರೆ ಹೆಣ್ಣಿನ ನೋಡ್ರಿ ಇಲ್ಲಿ ಮನೆ ಕೊತ್ತನ್ರಿ. ಹಲೋ ಚಾಲೋ ಐತ್ರಿ ಅದೇನು ಇನ್ನೇನು ಹೋಗಂಗಿಲ್ಲ. ಹಲೋ ಸೌಂಡ್ ಕಮ್ ಮಾತು ನೋಡಿ ನಂದು ಕರೆ ಜಾನಪದ ಹಾಡ್ಬೇಡ ತಾವ್ರಿ ಯಾಕೆ ನೀವು ಹೇಳ್ತೀರಿ. ಹಲೋ ಈ ಮೈಕ್ ಸಮೇತ್ರಿ ಹಿಮ್ಯಾದ ಅಂದ್ರೆ ಜೋರ ಐತಿಪ್ಪನ ಹಲೋ ಹಲೋ ಇಲ್ಲ ಹಲೋ ಹಲೋ ಪಿಚರ್ ಐತಿ ನೋಡು ಅದಕ್ಕೆ ಒಂಬತ್ತು ಒಂಬತ್ತು ದಿವಸ ಯಾಕೆ ಜೊತೆ ಮಾಡಿರ್ತಕ್ಕಂತ ತಾಯಿಯ ಒಂದು ಮೆಗಿನ ಹಾಡ ಹಾಡುದೈತಿ. ಹಾಗಾಗಿ ಬರ್ಬೋದು ಅದಕ್ಕೆ ಒಳ್ಳೆ ಜನಪದ ರೊಕ್ಕ ಕೊಟ್ಟರೇನೋ ಹಣದ ತಾಯಿ ಸಿಗುವಳೇನೋ ಅದಕ್ಕೆ ಇಂಥವ್ ಹಾಡಿದ್ರೆ ಜನ ಮೆಚ್ಚುವಂತ ಸಾಹಿತ್ಯ ಐತಿ. ಬಿಟ್ಟ ನಾವು ಏನಾದ್ರು ಒಳ್ಳೇದ ಹಾಡು ಹೇಳ್ತಾ ಅದಕ್ಕೊಂದು ಚಾಲ ಹಾಡಿ ಧರ್ಮದ ಬಗ್ಗೆ ಏನು ಮಾತಾಡ್ತಾರ ಇನ್ನ ಪ್ರಶ್ನೆಕ ವಿಷಯಗಳು ಮಾತಾಡುತ್ತೆ. ಹಾಲು ಮತದ ಬಗ್ಗೆ ಕೇಳಿದ್ರಿ ಹಾಲು ಮತದ ಬಗ್ಗೆ ಏನು ವಿಷಯ ಅಂತ ಕೇಳಿದ್ರೆ ಅಮ್ಮ ಶುದ್ಧ ಮಕ್ಕಳ ಕೊಡ್ತಾರಂತ ನೀವೇ ಹೇಳಿರಿ ಸಾವುಕಾರ ಕರೆ. ಅಮ್ಮೋಗ ಶುದ್ಧ ಶಶಿಯಾಗಿರ್ತಕ್ಕಂತ ಕಂತು ಬಾಯಿ 12 ವರ್ಷ ಎಲ್ಲಿ ಅಂತ ಕೇಳಿದ್ರೆ ಮಾಯದ ಗುಡ್ಡುವಿನಾಗ ಮಾವನ ಶಿವ ಮಾಡಿದ್ರು ಅತ್ತಿ ಶಿವ 11 ವರ್ಷ 11 ತಿಂಗಳ ದಿವಸ ಶಿವ ಮಾಡ ಕನ್ನಬಾಯಿ ಕರೆ. ಕನ್ನಬಾಯಿ ಕೊಂತೆವ್ ಕೊಡು ಫಲ ಕನ್ನಬಾಯಿಗೆ ಯಾಕೆ ಕೊಟ್ಟ ಕೊಂತೆವ್ ಫಲ ಯಾಕೆ ಕೊಡಲಿಲ್ಲ ಪ್ರಮೋಕ್ಷದ ಮುಟ್ಟೆ ಅನ್ನೋದನ್ನ ಒಂದು ಪ್ರಶ್ನೆ ನೀವು ಏನು ಮಾತಾಡ ಅದರಾಗಿ ಯಾಕ್ರಿ ಎಲ್ಲಿ ಕಳವತ್ತೆ ಅಲ್ಲಿ ಹುಡುಕಾಡ್ರಿ ಒಂದ್ ಇಟ್ಟು ಬಿಟ್ಟು ಇಟ್ಟು ಇಟ್ಟು ಬಿಡ್ರಿ ಮಾಹಿತಿ ಸಾಕು ಅಲ್ರಿ. ಮಕ್ಕಳು ಯಾರಿಗೆ ಬೇಕು ಅವ್ರು ಹೋದ್ರು ಕೊಡ್ತಾರೆ ಅಂತ ನೀವೇ ಹೇಳ್ರಿ. ಮೊದಲ ತಮ್ಮ ಮನೆ ಬೆಳಗ್ಬೇಕು ಯಾಕೆ ಸಾಹೇಬ್ರ ತಮ್ಮ ಮನೆ ಅಂದ್ರೆ ತಾವು ಸುತ್ತ ಇದ್ದುಕೊಂಡು ಮತ್ತವ್ರಿಗೆ ಬುದ್ಧಿ ಹೇಳ್ದಂದ್ರೆ ಜನ ಶಬ ಸಿದ್ದೇಶ್ವರ ಅಪ್ಪಾಜಿ ಅಂತ. ಮತ್ತೆ ಸಿದ್ದೇಶ್ವರ ಅಪ್ಪಾಜಿ ಅವರು ಜಗತ್ತೊಳಗೆ ಏನು ಬಯಸಿಲ್ಲ ಹಂಗ ಸುಮ್ ಸುಮ್ಮ ಹೇಳುದು ನಾವು ಬದುಕೆ ಬರ್ಲಿವಂದ್ರೆ ಹಂಗ ಅಮೋಕ್ಷಿದ್ದ ತನ್ನ ಸೊಸಿಗೆ ಫಲಸಂತಾನ ಕೊಟ್ಟಿಲ್ಲ ಮತ್ತ ಯಾಕೆ ಕೊಟ್ಟಿಲ್ಲ ಅನ್ನೋದು ಹೇಳಿ ಒಂದು ಚಾಲ